ಹೈಯರ್ ಎಜುಕೇಶನ್ ಮಾಡಿದ್ರೂ ಕೂಡ ಅದಕ್ಕೆ ತಕ್ಕಂತಹ ಉದ್ಯೋಗ ಸಿಗ್ತಾ ಇಲ್ವಾ? ತುಂಬಾ ದಿನ ಯಾವ ಕೆಲಸದಲ್ಲೂ ಕೂಡ ದೃಢವಾಗಿ ನಿಲ್ಲೋಕಾಗ್ತಿಲ್ವಾ? ಇನ್ನು ನಿಷ್ಠೆಯಿಂದ ಕೆಲಸ ಮಾಡಿದ್ರು ಕೂಡ ಕೆಲಸದಲ್ಲಿ ಯಾವುದೇ ರೀತಿಯ ಬೆಲೆ ಸಿಗ್ತಾ ಇಲ್ವಾ? ಜೊತೆಗೆ ಉದ್ಯೋಗದಲ್ಲಿ ಯಶಸ್ಸು ಸಿಗದೆ ಇರೋದಕ್ಕೆ ಯಾವ ದೋಷಗಳು ಕಾರಣವಾಗುತ್ತೆ? ಹೀಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಮಹರ್ಷಿ ಗುರುಜಿ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಮೊದಲನೇದಾಗಿ ಸಾಕಷ್ಟು ಜನ ಒಳ್ಳೊಳ್ಳೆ ಎಜುಕೇಶನ್ ಅನ್ನ ಪಡ್ಕೊಂಡಿರ್ತಾರೆ, ಅದರಲ್ಲೂ ಹೈಯರ್ ಎಜುಕೇಶನ್ ಅನ್ನ ಪಡ್ಕೊಂಡಿರ್ತಾರೆ, ಆದರೂ ಕೂಡ ಉದ್ಯೋಗ ಸಿಗ್ತಾ ಇರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿ. ಸಾಮಾನ್ಯವಾಗಿ ನೋಡಿ, ಇವತ್ತು ಓದಿರ್ತಕ್ಕಂತಹ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತು ಅದ್ರ ಜೊತೆಗೆ ಕೆಲಸದ ವಿಚಾರದಲ್ಲಂತೂ ಭಾಳ ಸಮಸ್ಯೆಯನ್ನು ಎದುರಿಸ್ತಾ ಇರೋವಂಥದ್ದು ನಾವು ನೋಡ್ತೇವೆ. ಕೆಲಸ ಸಿಕ್ಕಕ್ಕೆ ಕೆಲಸದಲ್ಲಿ ನಾನಾ ರೀತಿ ಸಮಸ್ಯೆಗಳು ಅನುಭವಿಸ್ತಾ ಇರೋವಂಥದ್ದು ಇವತ್ತಿನ ಮಟ್ಟಿಗೆ ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವ್ರಿಗಂತೂ ಕೆಲಸ ಅಂತೂ ಕನಸಿನ ಮಾತಾಗ್ಬಿಟ್ಟಿದೆ. ಇವತ್ತಿನ ಮಟ್ಟಿಗೆ ಕೋವಿಡ್ ಇದ್ದು ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥವರು ಇವತ್ತು ಯಾವುದೂ ಹುದ್ದೆ ಇಲ್ದಿರೋದಿದ್ದಾರೆ, ಮತ್ತು ಒಳ್ಳೆ ಸಂಬಳ ತಗೋಬರೋವಂಥವರು ಇವತ್ತು ಕಡಿಮೆ ಸಂಬಳಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಈ ಇದನ್ನೆಲ್ಲ ಲೆಕ್ಕಾಚಾರ ನಾವು ನೋಡಲಿಕ್ಕೆ ಹೋದರೆ ಈ ಜ್ಯೋತಿಷ್ಯದಲ್ಲಿ ಇರುವಂತಹ ಕೆಲವೊಂದು ಉದ್ಯೋಗದ ವಿಚಾರದಲ್ಲಿ ಈ ಗ್ರಹಗಳ ಫಲ ಮತ್ತು ಅದರ ಜೊತೆಗೆ ಗೋಚಾರ ಫಲವನ್ನು ನಾವು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ನಾವು ಈ ಕೋವಿಡ್ ಬಂದಿರೋದರಿಂದ ಯೂನಿವರ್ಸಲ್ ಆಗಿ ಎಲ್ಲರಿಗೂ ಇಡೀ ವಿಶ್ವಕ್ಕೆ ಆರ್ಥಿಕ ಹೊಡೆತ ಬಿದ್ದಿರುವಂಥದ್ದು ನಾವು ನೋಡ್ತೀವಿ. ವ್ಯಕ್ತಿಗತವಾಗಿ ಇಲ್ಲಿ ಬರೋದಿಲ್ಲ, ಅದನ್ನು ನಾವು ವರ್ಷಫಲ ಅಂತ ತೆಗೆದುಕೊಂತೀವಿ. ವರ್ಷಫಲ ಅಂತ ಹೇಳಿದ್ರೆ ಈ ವರ್ಷದಲ್ಲಿ ಹೇಗಿರುತ್ತೆ, ವರ್ಷಫಲದಲ್ಲಿ ನಮ್ಮ ರಾಶಿಗೆ ಹೇಗಿರುತ್ತೆ, ಜನರಲ್ ಇದು ತಿಳ್ಕೊಳ್ಳುವಂಥದ್ದು, ಮತ್ತು ಪ್ರಕೃತಿ ಮೇಲೆ ಆಗುವಂಥ ಆಗು ಹೋಗುಗಳು ಹೇಗಿರುತ್ತೆ, ರಾಜಕೀಯ ಬದಲಾವಣೆ ಹೇಗಿರುತ್ತೆ, ಮತ್ತು ಇವತ್ತಿನ ಮಟ್ಟಿಗೆ ಮಳೆ ಹೇಗಿರುತ್ತೆ, ಇವೆಲ್ಲ ವರ್ಷಫಲದಲ್ಲಿ. ಅದಕ್ಕೆ ನಾವು ಯುಗಾದಿಯಲ್ಲಿ ವರ್ಷಫಲವನ್ನು ಓದುವಂಥದ್ದು, ಪಂಚಾಂಗ ಓದುವಂಥದ್ದು ಇರುತ್ತೆ, ಮಳೆ ಎಷ್ಟು ಬೀಳುತ್ತೆ ಇದನ್ನೆಲ್ಲ. ಸೊ ಇಂಥದ್ರಲ್ಲಿ ನಾವು ನೋಡಿದಾಗ ಈ ಕೋವಿಡ್ ಇವೆಲ್ಲ ಸಮಸ್ಯೆಗಳು ಇವೆಲ್ಲ ಹೇಗೆ ಅಂದರೆ, ಗುರು ಯಾವಾಗ ನೀಚ ಆಗಿದ್ದು, ಲಾಸ್ಟ್ 2025 ಗುರು ನೀಚ ಆಗಿದ್ದ ವಕ್ರಿಯಾದ, ಅದೇ 2021 ಮತ್ತೆ ಕುಂಭರಾಶಿಯಿಂದ ರಿಟರ್ನ್ ಮಕರ ರಾಶಿ ಬಂದ, ಮಕರ ರಾಶಿ ಗುರು ನೀಚ ಸ್ಥಾನ. ಇದರಲ್ಲಿ ನಾವು ನೋಡಿದ್ರೆ ಗುರು ಧನಕಾರಕ ಅಂತ ಹೇಳ್ತೀವಿ, ಆರ್ಥಿಕ ಒತ್ತಡಗಳನ್ನು ಕೊಡುವಂಥದ್ದಾಗಿರುತ್ತೆ. ಸೊ ಇದು ನಾವು ವರ್ಷಫಲದಲ್ಲಿ ನಾವು ನೋಡ್ತೀವಿ. ಇನ್ನು ವ್ಯಕ್ತಿಗತವಾಗಿ ನಾವು ನೋಡಿದ್ರೆ ಇವತ್ತು ನೋಡಿ, ಒಂದು 50 ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಗೆ ಮಾತ್ರ ಅವ್ನು ಕೆಲಸ ಕಳ್ಕೊಂಡಿರುವಂಥದ್ದು ನಾವು ನೋಡ್ತೀವಿ. ಅಲ್ಲಿ ಈ ವರ್ಷಫಲದಲ್ಲಿ ಕೋವಿಡ್ ಇದನ್ನ ಯಾವುದೋ ಸಮಸ್ಯೆ ಇದು ಬರೋದಿಲ್ಲ, ಪ್ರಕೃತಿಯಿಂದ ಆಗುವ ಸಮಸ್ಯೆಗಳು ಆಗೋದಿಲ್ಲ. ಆದರೆ ಆ ವ್ಯಕ್ತಿಗೆ ಒಳ್ಳೆ ಕೆಲಸವನ್ನು ಕಷ್ಟಪಟ್ಟು ಕೆಲಸ ಮಾಡುವಂಥ ವ್ಯಕ್ತಿ ಕೆಲಸವನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಅಂದರೆ ಈ ದಶಮ ಸ್ಥಾನದಲ್ಲಿದ್ದಂತಹ ಗ್ರಹಗಳ ಫಲ. ನೀವು ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ನೀವು ಜನನ ಕಾಲ ಆದಾಗ ಯಾವ್ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇರುತ್ತೋ ಅದು ಬದಲಾವಣೆ ಆಗೋದಿಲ್ಲ. ಏನೋ ಈಗ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ, ಓ ಚೆನ್ನಾಗಿದ್ದಾನೆ ಸ್ವಕ್ಷೇತ್ರದಲ್ಲಿ, ಮತ್ತು ರವಿ ಬರ್ತಾನೆ ಅಥವಾ ಇನ್ಯಾವುದೋ ಚಂದ್ರ ಗ್ರಹ ಬದಲಾವಣೆ ಆಗ್ತಾನೆ, ಇದು ಇಲ್ಲ. ಇಲ್ಲ, ಇಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ ದಶಾ ಬದಲಾವಣೆ ಆಗುತ್ತೆ. ಸಾಮಾನ್ಯವಾಗಿ ನೋಡಿ, ಈ ದಶಮ ಸ್ಥಾನದಲ್ಲಿದ್ದಂಥ ಗ್ರಹಗಳ ದಶಾಕಾಲದಲ್ಲಿ ಈ ದಶಮ ಸ್ಥಾನದಲ್ಲಿದ್ದಂತಹ ಗ್ರಹ ಸ್ವಕ್ಷೇತ್ರದಲ್ಲೋ, ಅಂದರೆ ತನ್ನದೇ ಆದಂಥ ಮನೆ, ಅದು ಯಾವುದೇ ಗ್ರಹ ಆಗ್ಬೋದು, ತನ್ನದೇ ಆದಂಥ ಮನೆಯಲ್ಲಿದ್ದಾಗ ಅಥವಾ ಆ ಗ್ರಹ ಉಚ್ಚ ಸ್ಥಾನದಲ್ಲಿದ್ದಾಗ ಅಥವಾ ಶುಭಗ್ರಹದ ದೃಷ್ಟಿ ಬಿದ್ದಾಗ ಆ ಗ್ರಹಕ್ಕೆ, ಅಥವಾ ದಶಮಸ್ಥಾನವೇ ಖಾಲಿ ಇದ್ದು ಆ ದಶಮಸ್ಥಾನಾಧಿಪತಿ ಏನಾದರೂ ಶುಭಗ್ರಹಗಳ ಜೊತೆ ಇದ್ದಾಗ ಅದರ ದಶಾಕಾಲದಲ್ಲಿ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಉತ್ತಮವಾದ ಫಲ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಒಳ್ಳೊಳ್ಳೆ ಜಾಬ್ಗೆ ಆಫರ್ಸ್ ಬರುತ್ತೆ, ವಿದೇಶಕ್ಕೆ ಯೋಗ ಇದ್ದರೆ ವಿದೇಶಕ್ಕೆ ಕರ್ಕೊಂಡೋಗುತ್ತೆ, ಸಂಬಳ ಜಾಸ್ತಿ ಮಾಡುತ್ತೆ, ಇದನ್ನು ಲೆಕ್ಕಾಚಾರವನ್ನು ಮಾಡಬಹುದು. ಅದೇ ದಶಮಸ್ಥಾನಾಧಿಪತಿ ನೀಚ ಸ್ಥಾನದಲ್ಲೋ ಅಥವಾ ಪಾಪಗ್ರಹಗಳ ಜೊತೆ ಯುತಿಯಾಗಿದ್ದಾಗನೋ ಈ ಥರ ಕಾಂಬಿನೇಷನ್ಸ್ ಏನಾದರೂ ಇತ್ತು ಅಥವಾ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗೂ ಅದರ ದಶಾಕಾಲದಲ್ಲಿ ಏನಾಗುತ್ತೆ, ಕೆಲಸದಲ್ಲಿ ತೊಂದರೆ ಆಗುತ್ತೆ, ಕೆಲಸದಲ್ಲಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಈ ಥರ ಲೆಕ್ಕಾಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಳೋವಂಥದ್ದು ಇರುತ್ತೆ. ಮತ್ತು ಇನ್ನು ಕೆಲವರಿಗೆ ಎಜುಕೇಷನ್ ಮಾಡಿರ್ತಾರೆ, ಅವರು ಓದಿರೋದೇ ಒಂದು, ಕೆಲಸ ಮಾಡ್ತಾ ಇರೋವಂಥದ್ದೇ ಇನ್ನೊಂದಾಗಿರುತ್ತೆ. ಇವತ್ತು ಎಷ್ಟೋ ನಾವು ನೋಡ್ತಾ ಇದ್ವಿ ಕಣ್ಮುಂದೆ, ನೋಡಪ್ಪ ಮೆಡಿಕಲ್ ತೊಗೊಂಡಿದ್ದ, ಅದಕ್ಕೆ ಯಾಕೆ ಮೆಡಿಕಲ್ ತೊಗೊಂಡು ಇದ್ದಕ್ಕಿದ್ದಂಗೆ ಟೀಚಿಂಗ್ ಬಂದ್ಬಿಟ್ಟ ಅಥವಾ ಇನ್ಯಾವುದು ಕಂಪ್ಯೂಟರ್ ಸೈನ್ಸ್ಗೆ ಬಂದ್ಬಿಟ್ಟ ಅರ್ಧಂಬರ್ಧ ಮಾಡ್ಕೊಂಬಿಟ್ಟ ಈ ಹುಡುಗ. ಸೊ ಈ ಥರ ಎಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೋದ್ರೆ ಇದರಲ್ಲಿ ನಾವು ಅದಕ್ಕೆ ನಾವು ಮಕ್ಕಳಿಗೆ ಎಜುಕೇಷನ್ ಬಂದಾಗ ತಂದೆ ತಾಯಿಗೆ ಫಸ್ಟು ಆದ್ಯತೆ ಕೊಡುವಂಥದ್ದು ವಿಚಾರ ಹೇಳುವಂಥದ್ದು ಅಂತ ಹೇಳಿದ್ರೆ, ಮಕ್ಕಳಿಗೆ ನೋಡಿ ಬಲವಂತ ಮಾಡಿ ನಿಮಗೆ ಇಷ್ಟವಾದಂಥ ಸಬ್ಜೆಕ್ಟ್ ಕೊಡೋದಕ್ಕಿಂತ ಅವನಿಗೆ ಜಾತಕದಲ್ಲಿ ಯಾವ ಸಬ್ಜೆಕ್ಟ್ ಆಗುತ್ತೆ, ಯೋಗ ಹೇಗಿದೆ, ಅದು ಯಾವ ರೀತಿ ಕಂಪ್ಲೀಟ್ ಮಾಡ್ತಾನೆ ಅದನ್ನು ಕೊಡಿ ಅಂತ.
ನಾನು ಆಗಾಗ ಹೇಳ್ತಾನೆ ಇರ್ತೇನೆ ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ, ಕುಜ ಚೆನ್ನಾಗಿದೆ ಅಂದರೆ ಮೆಡಿಕಲ್ ಕೊಡಿ, ಕುಜ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥದ್ದು ಆಗುತ್ತೆ, ಶನಿ ಚೆನ್ನಾಗಿದ್ರೆ ಶನಿ ಜೊತೆ ಗುರು ಇದ್ದರೆ ಜಡ್ಜ್ ಆಗ್ತಾರೆ, ಶನಿ ಜೊತೆ ಸ್ವಕ್ಷೇತ್ರದಲ್ಲಿ ಶನೀಶ್ವರ ದಶಮಸ್ಥಾನದಲ್ಲಿದ್ದರೆ ಎಲ್ ಎಲ್ ಬಿಯನ್ನು ತೆಗೆದುಕೊಳ್ಬಹುದು. ಸೊ ಈ ಥರ ಲೆಕ್ಕಾಚಾರನ ಮಾಡ್ಬೋದು. ಗುರು ಚೆನ್ನಾಗಿದ್ದಾರೆ ಅಂದರೆ ಟೀಚಿಂಗ್ ಲೈನ್ಗೆ ಬರ್ತಾರೆ. ನಾರ್ಮಲಾಗಿ ನೋಡಿ, ಗುರು ಮಿತ್ರಸ್ಥಾನದಲ್ಲಿ ಇತ್ತು ಅಂದರೆ ಜನರಲ್ ಆಗಿ ಈ ಟೀಚಿಂಗ್ ಇದಕ್ಕೆ ವೃತ್ತಿಗೆ ಬರುವಂಥದ್ದು, ಯಾವುದನ್ನು ಮಿಡ್ಲ್ ಸ್ಕೂಲು ಹೈಸ್ಕೂಲು ಟೀಚರ್ ಹಾಕುವಂಥದ್ದು ಇರುತ್ತೆ. ಆ ಗುರು ಏನಾದರೂ ಉಚ್ಚ ಸ್ಥಾನದಲ್ಲಿದ್ದರೆ ಮಾಸ್ಟರ್ ಮಾಡ್ತಾರೆ, ಒಳ್ಳೆಯ ಅಧಿಕಾರ ಸ್ಥಾನ ಪ್ರೊಫೆಸರ್ ಆಗಿ ಒಳ್ಳೆಯ ಒಂದು ಸ್ಥಾನವನ್ನು ತೆಗೆದುಕೊಳ್ತಾರೆ, ಅತಿ ಬುದ್ಧಿ ಬೆಳವಣಿಗೆ ಚೆನ್ನಾಗಿರುತ್ತೆ. ಅದೇ ಗುರು ಚೆನ್ನಾಗಿದ್ದು ದಶಮ ಸ್ಥಾನದಲ್ಲಿದ್ದು ಆ ಗುರುದೇಶ ನಡೆಯುವಾಗ 19 ವರ್ಷ ರಾಜಯೋಗ ಅವರಿಗೆ. ಸೊ ಇದನ್ನೆಲ್ಲ ನಾವು ಲೆಕ್ಕಾಚಾರ ಮಾಡ್ತೀವಿ. ಅದಕ್ಕೆ ಎಜುಕೇಷನ್ ಅಂತ ಬಂದಾಗ ಯಾವುದು ಮಾಡಿದ್ರೆ ಅವರಿಗೆ ಮುಂದಿನ ದಿನದಲ್ಲಿ ಉದ್ಯೋಗದಲ್ಲಿ ಉತ್ತಮವಾದಂಥ ಫಲ ಕೊಡುತ್ತೆ. ಇವತ್ತು IAS KAS IPS ಇವೆಲ್ಲ ಮೆಡಿಕಲ್ ಇವೆಲ್ಲ ಓದಿದ್ದಾರೆ, ಅದಕ್ಕೆ ತಕ್ಕಂತಹದ್ದು ಬೆಲೆ ಸಿಗ್ತಾ ಇಲ್ಲ. ಕಾರಣ ಈ ದಶಾಕಾಲನೂ ಒಂದು ಕಾರಣ ಆಗುತ್ತೆ. ಅಂಕಗಳ ಬಗ್ಗೆ ಮಾತನಾಡ್ತೇವೆ. ಸಾಕಷ್ಟು ಜನರಿಗೆ ಒಂದು ಸಮಸ್ಯೆ ಕಾಡ್ತಾ ಇರತ್ತೆ. ಎಷ್ಟೇ ಗಟ್ಟಿಯಾಗಿ ಒಂದು ಕೆಲಸದಲ್ಲಿ ನಿಂತ್ಕೊಂಡ್ರು ಕೂಡ ದೃಢವಾಗಿ ಅಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ. ಮತ್ತೊಂದು ಕಡೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಬೆಲೆ ಸಿಗೋದಿಲ್ಲ. ಹೌದು, ಇದು ಸಾಮಾನ್ಯವಾಗಿ ಇದು ಇವತ್ತಿಗೆ ಬಂದಿರೋದಲ್ಲ. ಕಷ್ಟಪಡ್ತಾರೆ, ಕರೆಕ್ಟಾಗಿ ಅವ್ರು ಫಾಲೋಅಪ್ ಮಾಡಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ಎಲ್ಲೋ ಮೋಸ ಹೋಗ್ತಾ ಇರ್ತಾರೆ, ಅದನ್ನು ಸರಿ ಮಾಡಕ್ಕೆ ಹೋಗ್ತಾರೆ, ಇವರೇ ಕೆಟ್ಟವರು ಅನ್ನುವಂಥ ಮನಸ್ಥಿತಿಗೆ ಇರುತ್ತೆ. ಮತ್ತು ಇನ್ನೊಂದು ಏನಾಗುತ್ತಂದರೆ ಅಂಥವ್ರಿಗೆ ಅಲ್ಲಿ ಬೆಲೆನೇ ಇರೋದಿಲ್ಲ, ಮತ್ತು ಅಲ್ಲಿ ವರ್ಗಾವಣೆನೂ ಆಗಿಬಿಡುತ್ತೆ ಅಥವಾ ಅಲ್ಲಿ ಕೆಲಸದಿಂದ ಕಳ್ಕೊಳ್ಳುವಂಥದ್ದು ಇರುತ್ತೆ. ಇವೆಲ್ಲ ಸಹಜವಾಗಿ ಕಲಿಯುಗದಲ್ಲಿ ನಡೆಯುವಂಥದ್ದು ಸಹಜವಾಗಿ ಸಮಸ್ಯೆಗಳು. ನೋಡಿ, ಸಮಸ್ಯೆಗಳು ಬರುತ್ತೆ, ಉದ್ಯೋಗದಲ್ಲಿ ತೊಂದರೆ ಇದೆ ಅಂತ ಬಿಡೋಕ್ಕಾಗಲ್ಲ, ಜೀವನ ನಡೆಸೋಕ್ಕಾಗಲ್ಲ. ಇಲ್ಲಿ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋದರೆ ಅಲ್ಲಿನೂ ಶತ್ರುಗಳು, ಜೊತೆಯಲ್ಲಿ ಕೆಲಸ ಮಾಡೋರೇ ತೊಂದರೆ ಮಾಡ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಬರುವಂಥ ಸಮಸ್ಯೆ. ಹಾಗಾಗಿ ನೀವು ಇಲ್ಲಿ ಬಿಟ್ಟು ಇನ್ನೊಂದು ಜಾಗಕ್ಕೆ, ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಪ್ರಮೋಷನ್ ಸಿಗುತ್ತೆ, ಅಥವಾ ಇನ್ಯಾವುದೋ ವರ್ಗಾವಣೆ ತೊಗೊಂಬಿಡೋಣ ಅಂತ ಹೇಳಿದ್ರೇ ಅಲ್ಲಿ ಇನ್ನೊಂದೇನೋ ಸಮಸ್ಯೆ ಇರುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ನೋಡಿ, ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ, ಸಹೋದ್ಯೋಗಿಗಳಿಂದ ತೊಂದರೆ ಆಗ್ತಾ ಇದೆ, ಅಥವಾ ಮೇಲಾಧಿಕಾರಿಗಳಿಂದ ಸಮಸ್ಯೆ ಆಗ್ತಾ ಇದೆ, ಅದು ಗೌರ್ಮೆಂಟ್ ಕೆಲಸ ಆಗ್ಬೋದು ಅಥವಾ ಖಾಸಗಿ ಕೆಲಸ ಆಗ್ಬೋದು. ಇವತ್ತೇ ನೋಡಿ, ದೊಡ್ಡ ದೊಡ್ಡ ಆಫೀಸರ್ಗಳಿಗೂ ನಾನು ಒಂದು ಚಿಕ್ಕ ಚಿಕ್ಕದಾದಂಥದ್ದು ಒಂದು ಪಾಸಿಟಿವ್ ಎನರ್ಜಿ ಇರುವಂಥದ್ದು ಒಂದು ಯಂತ್ರವನ್ನು ಕೊಡ್ತಾ ಇದ್ದೇನೆ, ಅದು ಸರ್ವ ಕಾರ್ಯನೂ ಅನುಕೂಲ ಆಗುತ್ತೆ. ಮತ್ತು ಎಂತಹ ಶತ್ರುಗಳು ನಿಮ್ಮ ಹತ್ರ ಕಿರಿಕಿರಿ ಆಗ್ತಾ ಇದ್ರೇನು ಅವರೂ ಸಹ ಒಂದು ಬಾಂಧವ್ಯತೆಯಲ್ಲಿ ಹೋಗುವಂಥದ್ದು ಇರುತ್ತೆ. ಯಾಕಂದರೆ ಇದು ಲಾಂಗ್ ಟೈಮ್ ಜರ್ನಿ ಇರುತ್ತೆ ಕೆಲಸ. ಈಗ ಕುಟುಂಬದಲ್ಲಿ ಹೇಗೆ ಮಕ್ಕಳು ಹೆಂಡತಿ ಇವರೆಲ್ಲ ಹೇಗೆ ಒಂದು ಕುಟುಂಬ ಅಂತಿರುತ್ತೆ, ಆ ಕುಟುಂಬದಲ್ಲಿ ನೀವು ಎಷ್ಟು ಸಮಯ ಸ್ಪೆಂಡ್ ಮಾಡ್ತಿರೋ ಇಲ್ವೋ ಕೆಲಸದಲ್ಲಿ ಸ್ಪೆಂಡ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಷ್ಟು ಸಮಯವನ್ನು ಕೆಲಸದಲ್ಲಿ ಜೊತೆಯಲ್ಲಿ ಕೆಲಸ ಮಾಡೋರ ಜೊತೆ ಹೋಗಬೇಕಾಗುತ್ತೆ. ಸೊ ಅಂಥ ಜಾಗದಲ್ಲಿ ಕಿರಿಕಿರಿ ಇಟ್ಕೊಂಡಾಗ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಕಾಲಭೈರವನ ಮೂಲ ಬೀಜಾಕ್ಷರ ಮಂತ್ರ ಮತ್ತು ಈ ಕೆಲವೊಂದು ಲಕ್ಷ್ಮಿ ಅನುಗ್ರಹ ಆಗಲಿ ಅಂತೇಳಿ ಆ ರಕ್ಷೆ ಎಲ್ಲ ಮಾಡಿ ಕೊಡ್ತಾ ಇದ್ದೀನಿ. ಅದು ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ. ಅದು ಅವ್ರು ಕುತ್ಕೊಳ್ಳುವಂಥ ಕ್ಯಾಬಿನ್ನೆಲ್ಲ ಏನಾದರೂ ಇಟ್ಕೊಳ್ಳೋಕ್ಕಾಗುತ್ತೆ ಅಂದರೆ ಇಟ್ಕೋಬಹುದು. ಅದು ಒಂದು ಒಳ್ಳೆಯ ರಿಸಲ್ಟ್ ಬರುವಂಥದ್ದು ಇರುತ್ತೆ. ಇನ್ನು ಇದರ ಜೊತೆಗೆ ಒಂದು ಕೆಲವೊಂದು ಎಲ್ಲ ಧರ್ಮೀಯರಿಗೂ ಎಲ್ಲ ಇದಕ್ಕೂ ಸಮಸ್ಯೆ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಭಾನುವಾರ ಭಾನುವಾರ ಸಾಧ್ಯವಾದಷ್ಟು ಕೆಲಸದಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರೆ ಅದು ಗೋಧಿಯನ್ನು ದಾನ ಕೊಡುವಂಥದ್ದು, ಅಥವಾ ಈ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ರಾಮರ ದೇವಸ್ಥಾನಕ್ಕೆ ಇದೆಲ್ಲ ನಮ್ಮ ಹಿಂದೂಗಳೆಲ್ಲ ಕೊಡ್ತಾ ಇರ್ತಾರೆ. ಈಗ ಕ್ರಿಶ್ಚಿಯನ್ಸ್ವರೆಗೂ ಈ ಥರ ಸಮಸ್ಯೆ ಇರುತ್ತೆ, ಅಥವಾ ಮುಸ್ಲಿಮ್ಸ್ ಒಂದು ಧರ್ಮದಲ್ಲಿ ಇರುವಂಥವ್ರಿಗೂ ಕೆಲಸದಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಸೊ ಅಂಥವ್ರು ಏನು ಮಾಡ್ಕೊಬೋದು ಅಂದರೆ ಚರ್ಚಲ್ಲೋ ಭಾನುವಾರ ಗೋಧಿ ಹಿಟ್ಟನ್ನು ಕೊಡುವಂಥದ್ದು, ಅಲ್ಲಿ ಬಂದಂಥವ್ರಿಗೆ ಗೋಧಿಯಲ್ಲಿ ಮಾಡೋಂಥ ಪದಾರ್ಥಗಳನ್ನು ಕೊಡುವಂಥದ್ದು, ಅಥವಾ ಶುಕ್ರವಾರ ಶುಕ್ರವಾರ ನಮಾಜ್ ಮಾಡೋ ಜಾಗದಲ್ಲಿ ಏನಾದರೂ ಸಾಧ್ಯವಾದಷ್ಟು ಅಲ್ಲಿ ಭಿಕ್ಷುಕರು ಅವರು ಇವರು ಇರ್ತಾರೆ. ಸಾಮಾನ್ಯವಾಗಿ ಎಲ್ಲ ಸಮಸ್ಯೆ ಇರುವಂಥವ್ರು ಇರ್ತಾರೆ, ಅಂಥವ್ರಿಗೆ ಆ ನಮ್ಮ ಕೈಲಾದಂತಹದ್ದನ್ನು ಒಂದು ಕನಿಷ್ಠ ಪಕ್ಷ ಒಂದು ದಾನ ರೂಪದಲ್ಲಿ ಕೊಡೋದ್ರಿಂದ ಅಲ್ಲೇನಾಗುತ್ತೆ, ಕೆಲಸದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಇದೇ ಕೆಲವೊಂದು ದಾನಗಳಲ್ಲೇ ಕೆಲವೊಂದು ಎಷ್ಟೋ ಗ್ರಹಗಳ ಫಲ ನಮಗೆ ನೆಗೆಟಿವ್ ಆಗಿರುವಂಥದ್ದು ಪಾಸಿಟಿವ್ ಆಗಿರುತ್ತೆ. ಈಗ ಸಾಮಾನ್ಯವಾಗಿ ಗ್ರಹಗಳು ಏನಾದರೂ ಕೆಟ್ಟಿದೆ ಅಂದರೆ ಏನೋಡಮ್ಮ ನವಗ್ರಹ ಶಾಂತಿ ಮಾಡಿಬಿಡಿ. ನವಗ್ರಹ ಶಾಂತಿ ಅಂದರೆ ಏನು? ನವಗ್ರಹಗಳ ಧಾನ್ಯವನ್ನು ತಂದು ಅದರ ಮಂತ್ರಗಳನ್ನು ಹೇಳಿ ಮಮ ಉಪಾರ್ಥ ಯಾವುದೇ ಗ್ರಹದ ದೋಷಗಳಿದ್ರೇನು ಆ ಗ್ರಹದ ಮಂತ್ರ ಹೇಳಿಸಿ ಆ ಧಾನ್ಯವನ್ನು ಕೊಡುವಂಥದ್ದು. ಅವಾಗೇನಾಗುತ್ತೆ, ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಬರುವಂಥದ್ದಿದ್ದರೆ ನಿವಾರಣೆ ಆಗುವಂಥದ್ದಿರುತ್ತೆ. ಅದಕ್ಕೆ ನಾವು ದಾನಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ಇರೋವರೆಗೆ ದಾನ ಕೊಟ್ಟರೆ ಏನಾಗುತ್ತೆ, ಉಪಯೋಗ ಬರಲ್ಲ, ಎಲ್ಲೋ ಬಿಸಾಕ್ತಾರೆ. ಅದೇ ಅನಾಥಾಶ್ರಮಕ್ಕೋ
ಶಾಸ್ತ್ರದಲ್ಲಿ ಇವರಿಗೆ ಕೊಡಬೇಕು ಅವರಿಗೆ ಕೊಡಬೇಕು ಅನ್ನೋಂಥದ್ದೇನಿಲ್ಲ. ಏನಾದರೂ ಅನಾಥ ಆಶ್ರಮಕ್ಕೋ ಅಥವಾ ಕಷ್ಟದಲ್ಲಿರುವಂಥವ್ರಿಗೆ ಉಪಯೋಗಕ್ಕೆ ಬರೋ ರೀತಿಯಲ್ಲಿ ಕೊಟ್ಟರೆ ಬಹಳ ಒಳ್ಳೆಯದು. ಇದನ್ನು ಮಾಡ್ಕೋಬಹುದು. ಇನ್ನು ಕೆಲಸದ ವಿಚಾರದಲ್ಲಿ ಈಗಾಗಲೇ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಹೆಚ್ಚಿನ ಮಟ್ಟಿಗೆ ಒಳ್ಳೆ ಎಜುಕೇಷನ್ ಮಾಡಿದ್ದೀರಾ, ಒಂದು ಗೌರ್ಮೆಂಟ್ ಕೆಲಸ ಅನ್ನುವಂಥದ್ದು ಕನಸಿನ ಮಾತಾಗಿದೆ ಇವತ್ತಿನ ಮಟ್ಟಿಗೆ. ಈ ಕೋವಿಡ್ ಇವೆಲ್ಲ ಇರೋದ್ರಿಂದ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇದೆ. ಹಾಗಾಗಿ ಕೆಲಸದ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಫಸ್ಟು ನೀವು ತಿಳ್ಕೋಬೇಕಾಗಿರುವಂಥದ್ದು ನಿಮ್ಮ ಜಾತಕದಲ್ಲಿ ಗೌರ್ಮೆಂಟ್ ಕೆಲಸದ ಯೋಗ ಇದೆಯಾ, ಅಂದರೆ ಈ ಸರ್ಕಾರ ಅನ್ನ ತಿನ್ನುವಂಥ ಋಣ ಇದೆಯಾ ಅನ್ನೋವಂಥದ್ದು ಫಸ್ಟ್ ತಿಳ್ಕೋಬೇಕು. ಎರಡನೇದು, ಯೋಗ ಇದ್ದರೆ ಯಾಕೆ ನಿಧಾನ ಆಗ್ತಾ ಇದೆ, ಪ್ರಯತ್ನ ಮಾಡ್ತಾ ಇರೋದು, ಯಾವ ದಶಕಾಲ, ಅದಕ್ಕೆ ಏನು ಮಾಡ್ಕೋಬೇಕು ಅನ್ನೋವಂಥದ್ದನ್ನು ತಿಳ್ಕೊಂಡು ಪ್ರಯತ್ನ ಮಾಡಿದ್ರೆ ಕೆಲಸ ಖಂಡಿತ ಸಿಗುತ್ತೆ. ಕೆಲವ್ರಿಗಂತೂ ಕೆಲಸದ ವಿಚಾರದಲ್ಲಿ ಗೌರ್ಮೆಂಟ್ ಕೆಲಸ ಯೋಗನೇ ಇರೋಲ್ಲ, ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವರು ವಿದೇಶಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ವಿದೇಶ ಯೋಗನೇ ಇರೋದಿಲ್ಲ ಅವ್ರಿಗೆ. ವಿದೇಶದಲ್ಲಿ ಏನೋ ಸಂಪಾದನೆ ಚೆನ್ನಾಗಿದೆ, ಅಲ್ಲಿಗಲ್ಲೇ ಇರುತ್ತೆ, ಆದರೂ ಸಮಸ್ಯೆಗಳು ಬರುತ್ತೆ. ಸೊ ಇಂಥದ್ದು ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹದ್ದು ಸ್ವಲ್ಪ ಜಾತಕವನ್ನು ಪರಿಶೀಲನೆ ಮಾಡಿ ಅದಕ್ಕೆ ಪರಿಹಾರವನ್ನು ತೆಗೆದುಕೊಳ್ಳೋದು ಬಹಳ ಸೂಕ್ತ. ಓಕೆ, ಧನ್ಯವಾದಗಳು ಗುರುಜಿ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಹರೇ ಶ್ರೀನಿವಾಸ.